ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ನಾಗಮಂಗಲ, ಬಿಜೆಪಿಯಿಂದ ಫೈಟ್ ರವಿ ಸ್ಪರ್ಧೆ ಮಾಡಬಹುದು, ಕಾಂಗ್ರೆಸ್ನಿಂದ ಚಲರಾಯಸ್ವಾಮಿ ಮಾಜಿ ಮಂತ್ರಿಗಳು ಅವರೇ ಸ್ಪರ್ಧೆ ಮಾಡ್ತಾರೆ, ಜೆ ಡಿ ಎಸ್ನ ಸಿಟ್ಟಿಂಗ್ ಎಂ ಎಲ್ ಎ ಸುರೇಶ್ ಗೌಡ, ಇಂಡಿಪೆಂಡೆಂಟ್ ಆಗಿ ಶಿವರಾಮೇಗೌಡರು. ಶಿವರಾಮೇಗೌಡ. ಸೊ ನಾಲ್ಕು ಒಂದು ತ್ರಿಕೋನ ಸ್ಪರ್ಧೆ, ಬಿಜೆಪಿ, ಕಾಂಗ್ರೆಸ್, ಜೆ ಡಿ ಎಸ್, ಬಿಜೆಪಿ ಇಂಡಿಪೆಂಡೆಂಟ್ ಶಿವರಾಮೇಗೌಡರು, ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ. ಬಿಜೆಪಿ ನಂದು ಇಂದಿರಲಿ ಅಂದ್ಬಿಟ್ಟು ಹಾಕ್ತಿದ್ದಾರೆ. ನಾಗಮಂಗಲದಲ್ಲಿ ವಾತಾವರಣ ಎಲ್ಲವೂ ಚೆನ್ನಾಗಿತ್ತು, ಆ ಒಂದು ವಿಡಿಯೋ ಆಡಿಯೋ ಬಿಡುಗಡೆ ಆಗುವವರೆಗೆ ಅಂತ ಸ್ಟೋರಿ ಹೇಳಂಗಾಗತ್ತೆ. ಚೆನ್ನಾಗಿತ್ತು, ಶಿವರಾಮೇಗೌಡರು ಚೆನ್ನಾಗಿ ಪಿಕಪ್ ಮಾಡಿದ್ರು. ಹೌದು, ಇವರಿಬ್ರನ್ನ ಸೋಲ್ಸ್ಬೇಕು, ಮಟ್ಟ ಹಾಕ್ಬೇಕು, ಇವ್ರಿಗೆ ಹಾಕ್ಬೇಕು ಅನ್ನೋ ತರ ಇತ್ತು. ಯಾಕೆಂದ್ರೆ ಚಿಲರಾಯಸ್ವಾಮಿ 3 ಸಾರಿ ಎಂ ಎಲ್ ಎ ಆಗವ್ರೆ, 2 ಸಾರಿ ಸುರೇಶ್ ಗೌಡರ ಆಗವ್ರೆ, 2 ಸಾರಿ ಶಿವರಾಮೇಗೌಡರು ಆದಾಗ ಒಂದಷ್ಟು ಕೆಲಸ ಮಾಡವ್ರೆ, ಚೇಂಜ್ ಮಾಡೋಣ ಇತ್ತು. ಯಾವಾಗ ಇವರಿಬ್ರು ಚಿಲರಾಯಸ್ವಾಮಿ ಇವರಿಬ್ರು ಒಂದು ಅಂತ ಗೊತ್ತಾಯ್ತೋ, ಓಹೋ ಇದು ಹಳೆ ಕತೆನೆ ಇದು ಅಂತನ್ಬಿಟ್ಟು ಒಂದಷ್ಟು ಯಾರು ಸೈಲೆಂಟ್ ವೋಟರ್ಸ್ ಇದ್ರಲ್ಲ, ಹೌದು ಚಿಲರಾಯಸ್ವಾಮಿಗೆ ಹಾಕರು ಅದೇ ಓಟು, ಶಿವರಾಮೇಗೌಡರಿಗೆ ಹಾಕರು ಅದೇ ಓಟು ಅನ್ಕೊಂಡು ಆ ಎರಡನ್ನು ಡಿವೈಡ್ ಮಾಡಿದ್ರು. ಶಿವರಾಮೇಗೌಡ ಚಿಲರಾಯಸ್ವಾಮಿ ಒಂದು ಬಣ, ಇತ್ಲ ಕಡೆಗೆ ಸುರೇಶ್ ಗೌಡ ಒಂದು ಬಣ ಅಂತ ಸ್ಪ್ಲಿಟ್. 3 ಅಂದಾಗ ಆಯ್ಕೆ ಚೆನ್ನಾಗಿತ್ತು. ಯಾವಾಗ ಇವರಿಬ್ರು ಒಳೊಳಗೆ ಆಡಿಯೋ ಮತ್ತೆ ವಿಡಿಯೋ ರಿಲೀಸ್ ಆಯ್ತು, ಅಂದ್ರೆ ಫೋಟೋ ಡಿ ಕೆ ಶಿವಕುಮಾರ್ ಮನೆಯದು, ಒಂದಷ್ಟು ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆದ ಪರಿಣಾಮ ಏನಾಯ್ತು, ಓ ಇದೇನೋ ಬೇರೆ ತರ ಆಗತ್ತೆ ಅಂತ ಒಂದಷ್ಟು ಜನ ಯಾರ್ಯಾರು, ಒಂದು ಕುಮಾರಸ್ವಾಮಿ ಅಷ್ಟೇ ವೋಟ್ ಹಾಕೋದು ಜೆ ಡಿ ಎಸ್ ಕೆ ಅಲ್ಲಿ ವೋಟರ್ಸ್ ಅವ್ರಲ್ಲ, ಕುಮಾರಣ್ಣ ಸುರೇಶ್ ಗೌಡ ಸರಿ ಇಲ್ಲ ನಮ್ಮ ಮಾತು ಕೇಳಲ್ಲ ಅಂತಾರೆ, ವೋಟ್ ಯಾರಿಗೆ, ಜೆ ಡಿ ಎಸ್ ಕೆ ಹಾಕ್ತೀವಿ. ಕುಮಾರಣ್ಣ ಲೀಡರ್ಗಳು ಮೈಗ್ರೇಟ್ ಆಗ್ತಿರ್ಬೋದು, ವೋಟರ್ಸ್ ಮೈಗ್ರೇಟ್ ಆಗ್ತಿಲ್ಲ. ಬಟ್ ಇದೊಂದು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಈ ಶಿವರಾಮೇಗೌಡರದ್ದು ಇದೊಂದು ಭೇಟಿ, ಅದ್ಯಾವುದೋ ಅವ್ರು ಹೋಗಿದ್ದು ಯಾವ್ದೋ ಸ್ಕೂಲ್ ದೇನೋ ಕಾಂಟ್ರವರ್ಸಿ ಅಂತ ಅದನ್ನ ಮಾತುಕತೆಗೆ ಅಂತ ಹೇಳಿದ್ರೆ, ಆಮೇಲೆ ಆಡೇ ಕೂಡ ಆಳೇದು ಅಂತಿದ್ರು. ಏನ್ ಗೊತ್ತಾ, ನೀವ್ ಏನೋ ಎತ್ತುವೋ ಇಂಥ ಸಮಯದಲ್ಲಿ ಅದನ್ನ ಜನ ಬೇರೆ ತರನೇ ಅನ್ಕೋತಾರೆ, ಅದ್ರ ಎಫೆಕ್ಟ್ ಕಾಣ್ತಾ ಇದೆ. ಏ ಇದು ಮೊದ್ಲು 3 ಭಾಗ ಅನ್ನೋರು ಇಲ್ಲ, ಚಲರಾಯಸ್ವಾಮಿ ಶಿವರಾಮೇಗೌಡರು ಒಂದೇ, ಸುರೇಶ್ ಗೌಡರು ಬೇರೆ, ಜೆ ಡಿ ಎಸ್ ಅಲ್ಲಿ ಮತ್ತೆ ಹಳೇದು ಯಾಕೋ ಒಂದ್ ಸ್ವಲ್ಪ ಮಿಸ್ ಹೊಡಿತಾ ಇದೆ. ಸೊ ಒಂದು ಥ್ರೆಡ್ ಅಲ್ಲಿ ಸ್ವಲ್ಪ ಚಲರಾಯಸ್ವಾಮಿಗಿಂತ ಮುಂದೆ ಸ್ವಲ್ಪ ಸುರೇಶ್ ಗೌಡ ಇದ್ದಾರೆ. ಈ ಒಂದು ಡ್ಯಾಮೇಜ್ ಹೆವಿ ಯಾರಿಗಾಗಿದ್ ಗೊತ್ತಾ, ಶಿವರಾಮೇಗೌಡರಿಗೆ. ಓ ಮನುಷ್ಯ ಇದ್ಯಾಕೋ ರಾಜಿ ಮಾಡ್ಕೊಳಂಗ್ ಐತಿದು, ಇದ್ಯಾಕೋ ಕಡೆಗಳಿಗೆಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬಿಡ್ಬೋದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟೈತೆ. ಎಷ್ಟೇ ಸಾರಿ ಹೇಳ್ಬೋದೇನೋ, ಒಳ್ಳೆಯ ಹುಣಸೆಹಣ್ಣು ಚೇದಂಗೆ ಆಗೋಯ್ತು ಭೇಟಿ. ಶಿವರಾಮೇಗೌಡ ಪಾಪ ಚೇತನ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಮನೆ ಅದೊಂದು ಭೇಟಿ, ಅದು ಹಳೆ ವಿಡಿಯೋ, ಹಳೆ ಆಡಿಯೋ, ಯಾವುದು ಭಾರತ್ ಜೋಡೋ ಟೈಮ್ದ ಆಡಿಯೋ, ಈ ಆಡಿಯೋ ಮತ್ತೆ ಅದೊಂದು ಫೋಟೋ, ಶಿವರಾಮೇಗೌಡ ಮತ್ತೆ ಚೇತನ್ ಗೌಡರ ಶ್ರಮವನ್ನ ಒಳೆಯಲ್ಲಿ ಹುಣಸೆಹಣ್ಣು ಚೇದಂಗೆ ಆಯ್ತು. ಸೊ ದೊಡ್ಡ ಡ್ಯಾಮೇಜ್ ಅದು ಶಿವರಾಮೇಗೌಡರಿಗೆ ಆಯ್ತು. ಈಗೇನಾಗಿದೆ ಅಂದ್ರೆ ಸುರೇಶ್ ಗೌಡ ಈ ಎಲ್ಲ ಕಾರಣಕ್ಕೆ ಒಂದ್ ಸ್ವಲ್ಪ ಚೇತರಿಸ್ಕೊಂಡು ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ JDS ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.